ಇನ್ನು ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ. ಅನ್ಯಾಯ ಆಗಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಈ ಬಜೆಟ್ ಫೈನಲ್ ಅಲ್ಲ, ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನ್ಯಾಯ ಫಿಕ್ಸ್. ಎಚ್ ಕೆ ಪಾಟೀಲ್ ದೊಡ್ಡವರು ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಲ್ಲ. ಎಚ್ ಕೆ ಪಾಟೀಲ್ಗೆ ಸಚಿವ ಶಿವಶಂಕರ್ ರೆಡ್ಡಿ ಕೊಟ್ಟಿರುವಂತಹ ತಿರುಗೇಟು. ಉತ್ತರ ಕರ್ನಾಟಕ ಭಾಗಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ. ಅನ್ಯಾಯ ಆಗಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡ್ತೀವಿ. ಮೇಲಾಗಿ ಈ ಬಜೆಟ್ ಏನು ಫೈನಲ್ ಅಲ್ಲ, ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನ್ಯಾಯವನ್ನ ಒದಗಿಸ್ತೀವಿ ಅಂತ ಎಚ್ ಕೆ ಪಾಟೀಲ್ಗೆ ಸಚಿವ ಶಿವಶಂಕರ್ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ ಕೆ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗಿದೆ, ಹೆಚ್ಚಿನ ಯೋಜನೆಗಳನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಕೊಡಲಾಗಿಲ್ಲ, ಈ ಬಾರಿಯ ಬಜೆಟ್ನಲ್ಲಿ ಕಡೆಗಣಿಸಲಾಗಿದೆ ಅನ್ನುವಂತಹ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಶಿವಶಂಕರ್ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. 34,000 ಕೋಟಿ ರೈತರು ಸಾಲ ಮನ್ನಾ ಮಾಡಿರೋದು ಬರೀ ಮಂಡ್ಯ ಹಾಸನವರ, ಇಡೀ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಇದ್ದಾರೆ. ಏನೋ ಒಂದು ಕಾಲೇಜು ಮತ್ತೊಂದು ಎಲ್ಲ ಸೇರಿದ್ರು ಒಂದು 100-150 ಕೋಟಿ ಕೊಟ್ಟಿರ್ಬೋದು. ಅದನ್ನು ದೊಡ್ಡದಾಗಿ ಹೇಳುವಂಥ ಅಗತ್ಯ ಏನಿಲ್ಲ. ಇಡೀ ರಾಜ್ಯದ ದೃಷ್ಟಿ ಇಟ್ಕೊಂಡು ಸಾಲ ಮನ್ನಾ ಮಾಡಿದೆ ಸರ್ಕಾರ. ಅನೇಕ ಯೋಜನೆಗಳು, ಬೆಳಗಾವಿ ಕೂಡ ಒಂದು ಹೈಟೆಕ್ ಹಾಸ್ಪಿಟಲ್ ಕೂಡ ಇಲ್ಲಿ ಮಂಜೂರು ಮಾಡಿದೆ. ಹಾಗಾಗಿ ಆ ಥರ ಏನಿಲ್ಲ, ಸುಮ್ಮನೆ ಇವರು ವಿರೋಧ ಪಕ್ಷದವ್ರು ಅದಕ್ಕೆಲ್ಲ ಒಂದು ಸ್ವಲ್ಪ ಬಣ್ಣ. ಹೈದರಾಬಾದ್ ಕರ್ನಾಟಕ ಮತ್ತು ಅದಕ್ಕೆ ವಿಶೇಷವಾದಂಥ ನಿಮಗೆ ಒಂದು ಕಾನೂನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡಿದ್ದಾರೆ, ಅದಕ್ಕೆ ವಿಶೇಷವಾದಂಥ ಅನುದಾನಗಳು ಲಭ್ಯ ಇದೆ. ಹಾಗಾಗಿ ಅವ್ರ ದೃಷ್ಟಿಯಲ್ಲಿ ಬಹುಶಃ ನಾನು ಅದಕ್ಕೆ ಪ್ರತೀಕ್ಷೆ ಮಾಡೋಕ್ಕೆ ಹೋಗಲ್ಲ. ಒಟ್ಟಾರೆ ರಾಜ್ಯದ ಹಿತವನ್ನು ಇಟ್ಕೊಂಡು ಕೊಟ್ಟಿದೆ ಬಜೆಟ್ಟು. ಕೆಲವು ಕಡೆ ಏನಾದರೂ ಕೂಡ ಲೋಪ ಆಗಿದ್ರೆ ಈಗ ಸಪ್ಲಿಮೆಂಟರಿ ಬಜೆಟಲ್ಲಿ ಸರಿಪಡ್ಕೊಸ್ಬೋದು.